ರಾಜ್ಯ ಬಜೆಟ್ನಲ್ಲಿ ಬಿಲ್ಲವ ಅಭಿವೃದ್ಧಿ ನಿಗಮ ಘೋಷಣೆ ಮಾಡದೆ ಬಿಲ್ಲವ ಸಮಾಜವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಶ್ರೀ ಗುರುಬೆಳದಿಂಗಳು ಟ್ರಸ್ಟ್ನ ಅಧ್ಯಕ್ಷ ಪದ್ಮರಾಜ್ ಆರ್ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ರಾಜ್ಯ ಬಜೆಟ್ನಲ್ಲಿ ಬಿಲ್ಲವ ಅಭಿವೃದ್ಧಿ ನಿಗಮ ಘೋಷಣೆ ಮಾಡದೆ ಬಿಲ್ಲವ ಸಮಾಜವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಶ್ರೀ ಗುರುಬೆಳದಿಂಗಳು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಪದ್ಮರಾಜ್ ಆರ್ ಆರೋಪಿಸಿದ್ದಾರೆ ಸರ್ಕಾರದವರು ಘೋಷಣೆ ಮಾಡಿದ್ರು ಈ ಒಂದು ನಮ್ಮ ಆಗ್ರಹ ಏನಿತ್ತು ಇದು ನಿನ್ನೆಯಿಂದಲ್ಲ ಮೊನ್ನೆಯಿಂದಲ್ಲ ಆರು ತಿಂಗಳ ಹಿಂದೆಯಿಂದಲ್ಲ ನಾಲ್ಕು ವರ್ಷಗಳಿಂದ ಇದಕ್ಕೆ ನಿರಂತರವಾದಂತ ಹೋರಾಟ ಮಾಡಬೇಕಾಯಿತು ಈ ಮೊದಲು ಹೇಳಿದಂತೆ ಬ್ರಹ್ಮಾವರದಲ್ಲಿ ಬೃಹತ್ ಸಮಾವೇಶ ಮಾಡಲಾಯಿತು ಆ ಸಮಾವೇಶದ ಮುಖಾಂತರ ಇದಕ್ಕೆ ಒಂದು ನಮ್ಮ ಹೋರಾಟ ಆರಂಭವಾಯಿತು ಅದ ನಂತರ ತಮಗೆಲ್ಲ ತಿಳಿದೇ ಇದೆ ಯಾವ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಹೋರಾಟಗಳು ನಡೆಯಿತು ಅಂತ ಹೇಳಿ ಸರ್ಕಾರ ಕೊನೆಗೆ ನಿನ್ನೆ ದಿವಸ ಒಂದು ಆದೇಶವನ್ನು ಹೊರಡಿಸಿತು ಅದೇ ಈ ಆದೇಶ ಕೇವಲ ಒಂದು ಆರಂಭದ ಒಂದು ಹೆಜ್ಜೆ ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಆದರೆ ಈ ಸರ್ಕಾರದಿಂದ ಇದಕ್ಕೆ ನ್ಯಾಯ ಕೊಡುವಂತ ಯಾವುದೇ ಕೆಲಸ ಮಾಡಲಿಕ್ಕೆ ಕಾನೂನಿನ ಪ್ರಕಾರ ಸಾಧ್ಯ ಇಲ್ಲ ಅದು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ನಿಗಮ ಸ್ಥಾಪನೆ ಆಗಬೇಕು ಅಂತ ಇದ್ದರೆ ಅದೊಂದು ವಿಸ್ತಾರವಾದಂತ ಒಂದು ಪ್ರಕ್ರಿಯೆ ಇದರಲ್ಲಿ ಇದೆ ಇದು ಆಗಬೇಕು ಇದು ಒಂದು ನಿಗಮ ಸ್ಥಾಪನೆ ಆಗಬೇಕಾದ್ರೆ ಅದು ಕಂಪನೀಸ್ ಆಕ್ಟ್ ಅಂಡರ್ನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅದರದೇ ಆದಂತಹ ಕಾನ್ಸ್ಟಿಟ್ಯೂಷನ್ ಬೈಲಾಸ್ ಅನ್ನು ಮಾಡಬೇಕಾಗುತ್ತೆ ಸೆಪರೇಟ್ ಅಕೌಂಟ್ ಆಗಬೇಕಾಗುತ್ತೆ ಈ ಎಲ್ಲ ಪ್ರತಿಕ್ರಿಯೆಗಳು ಮುಗಿಬೇಕು ಅಂತಾದ್ರೆ ಕನಿಷ್ಠ 3 ತಿಂಗಳ ಅವಧಿಯಾದರೂ ಅಗತ್ಯ ಇದೆ ಅನ್ನೋದು ನನಗೆ ಬಂದಂತ ಮಾಹಿತಿ ಈ ವೇಳೆ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಮಾತನಾಡಿ ಬಜೆಟ್ನಲ್ಲಿ ಆಗದಿದ್ದರೆ ಇನ್ನು ನಿಗಮ ರಚನೆ ಮರಿಚಿಕೆಯಾಗಿ ಉಳಿಯಲಿದೆ ಬಜೆಟ್ ಘೋಷಣೆ ಮಾಡಿದರೂ ಸಾಕಿತ್ತು ಮುಂದೆ ಯಾವ ಸರ್ಕಾರ ಬಂದರೂ ನಿಗಮ ಅಧಿಕೃತವಾಗಿ ಇರುತ್ತಿತ್ತು ಎಂದರು ಮುಂದಿನ ಸರ್ಕಾರ ಬಂದಾಗ ಇಲ್ಲ ಮುಂದೆ ಯಾವುದೇ ಸರ್ಕಾರ ಯಾರೇ ಬಂದರೂ ಕೂಡ ಇದನ್ನು ರದ್ದು ಮಾಡುವಂತ ಒಂದು ಪ್ರಮೇಯ ಇರುವುದಿಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಆದರೂ ಇದು ಸಮಾಜಕ್ಕೆ ಉಪಯೋಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದರ ಅಧಿಕೃತ ಆದೇಶ ಹೊರಡಿಸುವುದಕ್ಕೆ ಪ್ರಾರಂಭದಲ್ಲಿ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಧನ್ಯವಾದವನ್ನು ಹೇಳಿರುವಂತದ್ದು ಹಾಗಾಗಿ ಮೈಮರೆಯುವಂತ ಸ್ಥಿತಿ ಇಲ್ಲ ಸಮಾಜದ ಹೋರಾಟ ಇನ್ನಷ್ಟು ಆಗಬೇಕಾಗಿದೆ ಸಮಾಜದ ಮೇಲೆ ಮತ್ತಷ್ಟು ಸಮಾಜವನ್ನು ಅಪಮಾನ ಮಾಡುವಂತ ಕೆಲಸ ಮತ್ತಷ್ಟು ಆಗ್ತಾ ಇದೆ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಅಕ್ಷಿತ್ ಸುವರ್ಣ ದೇವೇಂದ್ರ ಪೂಜಾರಿ ಸೂರ್ಯಕಾಂತ್ ಜಯ ಸುವರ್ಣ ರಾಜೇಂದ್ರ ಚಿಲಿಂಬಿ ಉಪಸ್ಥಿತರಿದ್ದರು